बोलोगे बढ़कर शक्ति रूपिणे खड़र बढ़ गई तू तो केल बड़ा सा खड़रा Oh.
ಅದನ್ನೇ ಯೋಚಿಸಿದಂತ ನಾನು ಶುಂಭನನ್ನೇ ಆಧಾರವಾಗಿರಿಸಿಕೊಂಡು ಅಲ್ಲಲ್ಲಿ ಅಲ್ಲಲ್ಲಿ ಚದುರಿ ಹೋದಂತ ದುಷ್ಟರನ್ನು ಒಟ್ಟುಗೂಡಿಸಿ ಅಸುರ ಮೇಧವನ್ನೇ ಕೈಗೊಳ್ಳಬೇಕಾಗಿದೆ ಈ ಪ್ರಪಂಚದಲ್ಲಿ ಹೆಣ್ಣಿಗೆ ಹೊನ್ನಿಗೆ ಮಣ್ಣಿಗೆ ಮರುಳಾಗದಿರುವವರು ಯಾರೂ ಇಲ್ಲ ಆದರೆ ದೂರ್ತ ಶುಂಭನನ್ನು ಆಲೆಯಲ್ಲಿ ಗುರುತಿಸುವುದಕ್ಕೆ ಅಸಾಧ್ಯ ಮೂರು ಲೋಕದ ವಿಭು ಎನಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಮರುಳಾಗಲಾರ ಆದರೆ ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತ ದುಷ್ಟ ಹೆಣ್ಣಿನ ತಿಳಿವಿಕೆಗೆ ಗುರಿಯಾಗುವುದು ಸ್ಪಷ್ಟ ಒದೇ ಉದ್ದೇಶವನ್ನು ಇರಿಸಿಕೊಂಡು ದುರುಳರನ್ನು ಮರುಳುಗೊಳಿಸುವುದಕ್ಕೆ ಬೇಕಾಗಿ ನನ್ನದಾದಂತ ದಿವ್ಯವಾದ ರೂಪವನ್ನು ಮರೆಗೊಳಿಸಿದೆ ಚೆಲುವಿಕೆ ಹೆಣ್ಣಾಗಿ ಕೌಶಿಕೆ ಎನ್ನುವ ಹೆಸರನ್ನು ಇರಿಸಿಕೊಂಡೆ ತಿಹಿನಾದ್ರೆಯ ತಪ್ಪಲಲ್ಲೇ ಇದ್ದುಕೊಂಡು ದುಷ್ಟರ ವಧಾಕಾರ್ಯದಲ್ಲಿ ನಾ ಮುಂದುವರಿದೆಂತಾದರೆ ಈ ಪ್ರಪಂಚ ಕಷ್ಟವನ್ನು ಅನುಭವಿಸಬೇಕಾಗುತ್ತದೆ ದುಷ್ಟರ ವಧಾ ಪ್ರಕರಣದಲ್ಲಿ ಸಾಧು ಸಜ್ಜನರಿಗೂ ಯಾವುದೇ ರೀತಿಯಂತ ಕಷ್ಟ ನಷ್ಟಗಳು ಬರಬಾರದು ಎನ್ನುವ ನೆಲೆಯನ್ನು ಅರ್ಥವಿಸಿಕೊಂಡವಳು ನಾನು ಆದರೆ ಯಾವ ವಿಧಾನದಲ್ಲಿ ಅವರನ್ನು ವಧಿಸೋಣ ಕೃಷ್ಣಾತ್ಯ ತಪ್ಪಲಿಗೆ ಸೇರಿದಂತಹ ಪ್ರದೇಶ ಸೂರ್ಯ ರಶ್ಮಿ ಪ್ರವೇಶಕ್ಕೆ ಅಸಾಧ್ಯವಾದಂತಹ ದಟ್ಟಾರಣ್ಯ ಅದು ಅದು ಗಗನ ಚುಂಬಿತವಾಗಿ ಬೆಳೆದು ನಿಂತಿದೆ ಕದಂಬ ವೃಕ್ಷ ಇದುವೇ ತಾನೇ ಕದಂಬವನ ಈ ವನದಲ್ಲಿ ಇದ್ದುಕೊಂಡು ದುಷ್ಟ ಸಂಹಾರ ಕಾರ್ಯದಲ್ಲಿ ನಾನು ಮುಂದುವರಿಯಬೇಕಾಗಿದೆ ಆದರೆ ಹೆಣ್ಣಾದಂತ ನಾನು ಇಲ್ಲಿದ್ದೇನೆ ಎನ್ನುವ ನನ್ನಿರವನ್ನು ತಿಳಿಯುವಷ್ಟು ಸಾಮರ್ಥ್ಯವಂತರು ಆ ದುರುಳರಲ್ಲ ಅಷ್ಟೇ ಅಲ್ಲ ನನ್ನದಾದಂತಹ ದಿವ್ಯತೆಯನ್ನು ಭವ್ಯತೆಯನ್ನು ಪ್ರಕಟಗೊಳಿಸುವುದರ ಜೊತೆಯಲ್ಲಿ ಕಲರ ಮನಸ್ಸನ್ನು ವಿಚಲಿತಗೊಳಿಸುವುದಕ್ಕೆ ನನಗೆ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳವೇ ಎಲ್ಲಿ ಎಲ್ಲಿ.